हासन नगरसभे सदस्य प्रशांत कोले प्रकरण के संबंध जेडीएस सदस्य हत्या खंड मारुकट बंद हासन कट्टिनकेरे मारुकट्टेयल्लि व्यापार स्थगितगोळिसलागिदे। मारुकट्टेयल्लि हू मत्तु हण्णिन अंगडिगळन्नु इट्टिदंत प्रशांत मार्केट अंगडि मुंगट्टु बंद माडि शोकाचरणेयन्नु आचरिसलागता इदे। आरोपिगळिगे कठिन शिक्षेयन्नु विधिसबेकु अंत हेळि व्यापारस्थरु ओत्तायवन्न माडिदारे। इन्नु ई मारुकट्टेयल्लि प्रशांत अवरदु कूड ओंदष्टु मळिगेगळु इद्दुवंते हागागि इडी मारुकट्टेयन्नु गमनिसबहुदु। स्वयं प्रेरितवागि बंद माडिदारे शोकाचरणे आचरिसुत्ता इद्दारे। हासन नगरसभे सदस्य प्रशांत कोले प्रकरणक्के संबंधपट्टंते जेडीएस सदस्यन हत्येयन्नु खंडिसि इडी मारुकट्टेगे मारुकट्टेये बंद आगिदे। हासनद कट्टिनकेरे मारुकट्टेयल्लि व्यापार स्थगितगोळिसलागिदे। ओब्बरु जनानुरागि अंत ओब्ब नायक ई रीतियागि कोले आगि होग्तारे अंत हेळिद्रे पाप अवरिगे बेसर आगे आगुत्ते। हागागि स्वयं प्रेरितवागि बंद आचरिसुत्ता इद्दारे। इन व्यापारस्थर जो नम प्रतिनिधि चिटचाट नडेसिदारे केळ्कोबन्नि। 16ನೇ ವಾರ್ಡ್ನ ಸದಸ್ಯ ಪ್ರಶಾಂತ್ ನಾಗರಾಜ್ ಈಗಾಗಲೇ ಭೀಕರವಾಗಿ ಹತ್ಯೆಯಾಗಿರತಕ್ಕಂತದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟಿನಕೆರೆ ಮಾರ್ಕೆಟ್ ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು ಈಗಾಗಲೇ ನಾವು ಕಟ್ಟಿನಕೆರೆ ಮಾರ್ಕೆಟ್ಟಲ್ಲಿ ಕೂಡ ಈಗಾಗಲೇ ಇರುವಂತದ್ದು ಅಂದ್ರೆ ಪ್ರಶಾಂತ್ ನಾಗರಾಜ್ ರವರು ನಡೆಸಿದಂತ ಹೂವಿನ ಮಾರ್ಕೆಟ್ ಏನಿದೆ ನಮ್ಮ ಎಡಭಾಗದಲ್ಲಿ ಇದು ಮೊದಲನೇದು ಎರಡನೇದು ಮೂರು ಸ್ಟಾಲ್ಗಳನ್ನು ಮಾಡಿ ಇಲ್ಲಿ ಹೂವಿನ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದರು। ಹಾಗಾಗಿ ಅವರು ಈಗಾಗಲೇ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಕಟ್ಟಿನಕೆರೆ ಮಾರುಕಟ್ಟೆ ಏನಿದೆ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು ಶೋಕಾಚರಣೆ ಮಾಡಲಿಕ್ಕೆ ಈಗಾಗಲೇ ಬಂದ್ ಮಾಡಿರುವಂತಹ ಮಾಹಿತಿ ಈಗಾಗಲೇ ಟಿ ವಿ ಫೈವ್ಗೆ ಲಭ್ಯವಿರತಕ್ಕಂಥದ್ದು। ಸಾಕಷ್ಟು ಎಡಭಾಗದಲ್ಲಿ ಕೂಡ ಈಗಾಗಲೇ ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಬಂದಾಗಿರುವಂತಹ ದೃಶ್ಯ ನಾವು ನೋಡ್ತಾ ಇರ್ಬೋದು। ಪ್ರಶಾಂತ್ ನಾಗರಾಜ್ ಅವರು ಕಳೆದ ಎರಡು ದಶಕಗಳಿಂದಲೂ ಕೂಡ ಇದೇ ಜಾಗದಲ್ಲಿ ಏನು ಹಣ್ಣಿನ ಸಾರಿ ಹೂವಿನ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಲಭ್ಯವಿರತಕ್ಕಂಥದ್ದು। ನಮ್ಮ ಜೊತೆಗೆ ಒಂದಿಷ್ಟು ಸ್ಥಳೀಯರು ಕೂಡ ಇದ್ದಾರೆ, ಅಂದರೆ ಅವರ ಜೊತೆ ಒಡನಾಟ ಹೊಂದಿದ್ದಂಥವರು, ಅವರ ಜೊತೆ ಅವರ ಬಗ್ಗೆ ಒಂದಿಷ್ಟು ಮಾತನಾಡುವಂಥವರು ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ। ಅವ್ರನ್ನ ಮಾತಾಡ್ಸೋಣ, ಹೇಗಿದ್ದರು ಪ್ರಶಾಂತ್ ನಾಗರಾಜ್ರವರು ಇವ್ರ ಜೊತೆಯೆಲ್ಲ ಹೇಗಿದ್ರು ಅಂತ। ಸರ್ ಪ್ರಶಾಂತ್ ನಾಗರಾಜ್ರವರು ಇಲ್ಲಿ ಹೇಗಿದ್ರು ಸರ್, ಎಲ್ಲರ ಜೊತೆನೇ ಹೇಗಿದ್ರು? ಚೆನ್ನಾಗಿದ್ರು ಅವರು, ಎಲ್ಲರ ಜೊತೆ ಚೆನ್ನಾಗಿದ್ರು ಅವ್ರ ಆತನ ಏನಿರ್ತಿಲ್ಲ, ಅವರಷ್ಟೇ ಬರೋರು ಹೋಗೋರು, ಅವ್ರು ಇದ್ದಿದ್ದು ಎಲ್ಲರಿಗೂ ಚೆನ್ನಾಗಿತ್ತು ಸರ್, ಆ ಥರ ಏನಿಲ್ಲ। ಇಲ್ಲಿ ಎಷ್ಟು ಸ್ಟಾಲ್ ಮಾಡ್ಕೊಂಡಿದ್ರು? ಅದೇ ಅವ್ರದ್ದು ಮೂರು ಅಂಗಡಿ ಇದೆ, ಅವರಪ್ಪಂದು ಅದೇ ಅವ್ರ ಮಕ್ಕಳದು ಮೂರು ಅಂಗಡಿ ಇದೆ ಅವ್ರದ್ದು, ಬಿಟ್ಟರೆ ಮತ್ತೇನೂ ಇಲ್ಲ। ಅವ್ರ ಮನೆಯವರೆಲ್ಲ ಪೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ಆಗಿದ್ರು, ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ಆಗಿದ್ರು, ಎಲ್ಲ ಅವ್ರ ಫ್ಯಾನ್ಗಳವರು, ಎಲ್ಲ ರಾಜ್ಕುಮಾರ್ ಸಂಘದವರೇ ಅವರೆಲ್ಲ ಮೊದಲಿಂದಾನು, ಅವ್ರ ಅಪ್ಪಾಜಿ ಇದ್ರಲ್ಲ ಅವಾಗಲಿಂದಾನು ಅದರಲ್ಲೇ ಇದೆಲ್ಲ। ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ। ಸರ್ ಏನು ಹೇಳ್ತೀರಿ, ಇವತ್ತು ಪೂರ್ತಿ ಮಾರುಕಟ್ಟೆಯನ್ನು ಬಂದ್ ಮಾಡಿದಿರಿ, ಅವ್ರನ್ನ ಅವ್ರಿಗೋಸ್ಕರ ಶೋಕಾಚರಣೆ ಮಾಡಲಿಕ್ಕೆ, ರಾಜಕೀಯವಾಗಿ ಮೇಲೆ ಬೆಳೆತಿದ್ದಂತಹ ಯುವಕಾಗಿದ್ರು? ಖಂಡಿತ ಸರ್, ಅವರು ನೋಡಿ ಸರ್, ಪ್ರಶಾಂತ್ ಅನ್ನೋ ವ್ಯಕ್ತಿಯೆಲ್ಲ ಒಂದು ಸಾಫ್ಟ್ ಮನಸ್ಸುಳ್ಳವರ ವ್ಯಕ್ತಿ ಅವರು, ಕಳೆದ 30 ವರ್ಷ ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಅವ್ರ ತಂದೆ ಕಾಲದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ, ಮೂಲತಃ ಹಣ್ಣಿನ ವ್ಯಾಪಾರಸ್ಥರು, ಮತ್ತು ವಾರ್ಡಲ್ಲಿ 14ನೇ ವಾರ್ಡಲ್ಲಿ ನಗರಸಭೆ ಸದಸ್ಯರಾಗಿ ಜೆ ಡಿ ಎಸ್ಸಲ್ಲಿ ತುಂಬ ಗುರುತಿಸ್ಕೊಂಡು ತುಂಬ ಉತ್ತಮವಾದ ಕೆಲಸ ಮಾಡ್ತಾಯಿದ್ರು ಸರ್, ಆ ಭಾಗದ ಜನ ಮನ್ನಣೆಗೆ ಅವರು ಪಾತ್ರರಾಗಿದ್ದರು। ಮತ್ತು ಇಲ್ಲಿ ಕಟ್ಟಿಂಗ್ಕೆರೆ ಮಾರ್ಕೆಟಲ್ಲಿ ಏನು ಸಮಿತಿ ಇದೆ, ಆ ಸಮಿತಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಏನು ಕಷ್ಟ ಸುಖ ಬಂದರೂ ಮುಂದಾಳತ್ವ ತೊಗೊಂಡು ಕೆಲಸ ನಿರ್ವಹಿಸ್ತಾಯಿದ್ರು। ಮತ್ತು ರಾಜ್ಕುಮಾರ್ ಸಂಘ ಅವರು ಅಧ್ಯಕ್ಷರಾಗಿ, ಅವ್ರ ತಂದೆಯವರು ಅಧ್ಯಕ್ಷರಾಗಿದ್ದರು, ಮತ್ತು ಇವರು ಕೂಡ ನಂತರ ಅಧ್ಯಕ್ಷರಾಗಿ ಭಾಳ ಜನಸೇವೆ ಮಾಡ್ತಾಯಿದ್ರು ಸರ್, ಅನ್ನ ಸಂತರ್ಪಣೆ ಮಾಡುವಂಥದ್ದು, ಮತ್ತು ದಿವಂಗತ ಪುನೀತ್ ರಾಜ್ಕುಮಾರ್ ಆ ಸಂದರ್ಭದಲ್ಲಿ ಅವರು ಅನ್ನ ಸಂತರ್ಪಣೆ ಮಾಡುವಂಥದ್ದು ತುಂಬ ಭಾಳ ಚೆನ್ನಾಗಿ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು। ಮತ್ತು ಭಾಳ ಸೆಕ್ಯುಲರ್ ಆಗಿದ್ದರು ಸರ್, ಅವರು ಜಾತಿ ಧರ್ಮ ಎಂಥದ್ದು ನೋಡ್ತಾ ಇರಲಿಲ್ಲ, ಒಂದು ಯುವ ನಾಯಕ ಜೆ ಡಿ ಎಸ್, ಮತ್ತು ಪ್ರತಿಯೊಂದು ಸ್ಪಂದಿಸ್ಕೊಂಡು ಭಾಳ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು ಸರ್। ನಿನ್ನೆ ಏನು ರಾತ್ರಿ ಏನು ಘಟನೆ ನಡೆದಿದೆ, ದುಷ್ಕರ್ಮಿಗಳು ಅಟ್ಟಾಡಿಸಿ ಅವ್ರಿಗೆ ಏನು ಕೊಚ್ಚಿ ಕೊಲೆ ಮಾಡಿದ್ದಾರೆ ಸರ್, ಇದರಿಂದ ತುಂಬ ನಮಗೆ ಬೇಸರ ಆಗಿದೆ, ತುಂಬ ದುಃಖ ಆಗಿದೆ ಸರ್, ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ, ಇಡೀ ಕಟ್ಟಿಂಗೆರೆ ಮಾರ್ಕೆಟ್ ಸಮಿತಿ ಖಂಡಿಸ್ತಾ ಇದ್ದೀವಿ। ಆ ವಿಚಾರವಾಗಿ ಅವ್ರ ಶ್ರದ್ಧಾಂಜಲಿ ಮತ್ತು ಅವ್ರಿಗೆ ಸಂತಾಪ ಸೂಚಿಸುವ ಸಲುವಾಗಿ ಈ ಕಟ್ಟಿಂಗೆರೆ ಮಾರ್ಕೆಟ್ ನಾವು ಸ್ವಯಂಪ್ರೇರಿತ ಬಂದ್ ಮಾಡಿ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ। ಮತ್ತು ಅವ್ರ ಕುಟುಂಬದವ್ರಿಗೆ ಈ ಹಿಂದೆ ಅವ್ರಿಗೂ ಕೂಡ ಒಂದು 4 ತಿಂಗಳು ಹಿಂದೆ ಒಂದು ತಮ್ಮ ಬೇರೆ ನೇಣಾಕೊಂಡು ಸಾವನ್ನಪ್ಪಿದ್ರು ಸರ್, ಅದು ಬೇರೆ ದುಃಖದಲ್ಲಿ ಇದ್ದರು, ಮತ್ತು ಇದೊಂದು ತುಂಬ ಲಾಭದ ನಷ್ಟ ಅವ್ರಿಗೆ ಸಂಸಾರ ನಡೆಸ್ತಾ ಇದೆ। ಮತ್ತು ಒಳ್ಳೆ ವ್ಯಕ್ತಿತ್ವ ಉಳ್ಳ ಸರ್, ನಾವು ಹೇಳ್ಕೊಳ್ಳೋದಿಷ್ಟೇ, ಅವರು ದೇವರು
ನಮ್ಮ ಮಧ್ಯದಲ್ಲಿ ಇಲ್ಲ ಅವರು ಅಗಲಿದ್ದಾರೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಸರ್ ಅವರು ದೇವರು ಅವರಿಗೆ ಚಿರ ಶಾಂತಿ ನೀಡಲಿ ಮತ್ತೆ ಅವರು ಸಂಸಾರಕ್ಕೆ ಮತ್ತೆ ಅವರಿಗೆ ಏನು ಕುಟುಂಬದವರು ಇದ್ದಾರೆ ಅವರು ದೇವರಿಗೆ ತುಂಬಲಾರದ ನಷ್ಟ ಅದು ಭರಿಸಲು ಶಕ್ತಿ ಕೊಡಲಿ ಅಂತ ಅನ್ನುತ್ತೆ ಇದು ಕಟ್ಟಿನಕೆರೆ ಮಾರುಕಟ್ಟೆ ಅಂದರೆ ಇಲ್ಲಿನ ಜನರು ಕೂಡ ಹೇಳುವಂಥ ಮಾತು ಸಾಕಷ್ಟು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ತುಂಬ ಒಳ್ಳೆಯವರಾಗಿದ್ದರು ಅದರ ಜೊತೆಗೆ ಎಲ್ಲರೂ ಜೊತೆಲೂ ಕೂಡ ಬೆರೀತಾ ಇದ್ರು ಅವರ ಕೆಲಸ ಆಯಿತು ಅವ್ರದ್ದಾಯಿತು ಅನ್ನುವ ಸ್ವಭಾವದಲ್ಲಿ ಕೂಡ ಇದ್ರು ಅನ್ನುವ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ 5 ಹಾಸನ